ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಚಾನಲ್ಗೆ ಆತ್ಮೀಯ ಸ್ವಾಗತ. ಸಾಧನ ಮತ್ತು ಕೆಲಸ ಅಂದರೆ ಯಾವ ಸಾಧನದಿಂದ ನಾವು ಯಾವ ಕೆಲಸವನ್ನು ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಸಾಧನ ಯಾವುದು? ಒಂದನೇದು ಲೇಖನಿ. ಲೇಖನಿ ನಾವು ಯಾವುದಕ್ಕೆ ಬಳಸ್ತೀವಿ, ಯಾವ ಕೆಲಸಕ್ಕೆ? ಬರೆಯುವುದಕ್ಕೆ. ಲೇಖನಿ ಬರೆಯುವುದು. ಎರಡನೆಯದು ನೇಗಿಲು. ನಾವು ಯಾವ ಕೆಲಸಕ್ಕೆ ಉಪಯೋಗಿಸುತ್ತೀವಿ ಅಂದರೆ ಉಳುವುದಕ್ಕೆ, ಉಳುವುದು. ಮೂರು ಹಾರೆ ಅಗೆಯುವುದು. ಹಾರೆ ಅಗೆಯುವುದು. ನಾಲ್ಕನೇದು ನಾಲ್ಕು ಬ್ರಷ್. ಬ್ರಷ್ಷನ್ನ ನಾವು ಯಾವುದಕ್ಕೆ ಉಪಯೋಗಿಸ್ತೀವಿ? ಬಣ್ಣ ಬಳೆಯುವುದಕ್ಕೆ. ಬಣ್ಣ ಬಳಿಯಲು, ಬಣ್ಣ ಬಳಿಯುವುದಕ್ಕೆ ನಾವು ಬ್ರಷ್ಷನ್ನು ಉಪಯೋಗಿಸ್ತೀವಿ. ನೆಕ್ಸ್ಟು ಐದನೇದು ದಿನಪತ್ರಿಕೆ. ದಿನಪತ್ರಿಕೆ ಯಾವುದಕ್ಕೆ ನಾವು ಉಪಯೋಗಿಸ್ತೀವಿ? ಓದುವುದಕ್ಕೆ. ಹೌದು, ದಿನಪತ್ರಿಕೆ ಓದುವುದು. ಆರು ಕತ್ತರಿ. ಕತ್ತರಿಯನ್ನು ನಾವು ಕತ್ತರಿಸುವುದಕ್ಕೆ, ಕತ್ತರಿಸುವುದನ್ನು ಕತ್ತರಿಯಿಂದ ಮಾಡ್ತೀವಿ. ಇನ್ನು ಏಳನೆಯದು ಕ್ಯಾಮರಾ. ಇದನ್ನು ಚಿತ್ರ ತೆಗೆಯಲು, ಚಿತ್ರ ತೆಗೆಯುವುದಕ್ಕೆ ನಾವು ಕ್ಯಾಮರಾವನ್ನು ಉಪಯೋಗಿಸ್ತೀವಿ. ಎಂಟನೇದು ಬಳಪ. ಬಳಪ ಯಾವುದಕ್ಕೆ ಉಪಯೋಗಿಸ್ತೀವಿ? ಬರೆಯುವುದಕ್ಕೆ. ಇದಾಗಿದೆ ಸಾಧನ ಮತ್ತು ಕೆಲಸ ಮಾಡುವಂತಹ ಸಾಧನಗಳು. ಪುಸ್ತಕ ಯಾವುದಕ್ಕೆ? ಪುಸ್ತಕ ಓದುವುದಕ್ಕೆ. ಮತ್ತು ಕುರ್ಚಿ ಯಾವುದಕ್ಕೆ? ಕೂರಲು. ಒಮ್ಮೆ ಎಲ್ಲ ಪದಗಳನ್ನು ನೋಡಿ. ಸಾಧನ ಮತ್ತು ಕೆಲಸ, ಲೇಖನಿ ಬರೆಯುವುದು, ನೇಗಿಲು ಉಳುವುದು, ಹಾರೆ ಹಗೆಯುವುದು, ಬ್ರಷ್ ಬಣ್ಣ ಬಳಿಯುವುದು, ದಿನಪತ್ರಿಕೆ ಓದುವುದು, ಕತ್ತರಿ ಕತ್ತರಿಸುವುದಕ್ಕೆ, ಕ್ಯಾಮರಾ ಚಿತ್ರ ತೆಗೆಯುವುದು, ಬಳಪ ಬರೆಯುವುದು, ಪುಸ್ತಕ ಓದುವುದು, ಕುರ್ಚಿ ಕೂರಲು. ನೋಡಿದ್ರಲ್ಲ ಸಾಧನ ಮತ್ತು ಕೆಲಸ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.